ಎನ್ಐ ನ್ಯೂಸ್ ಗೆ ಸ್ವಾಗತ. ನಾನು ಅಮಿನ್ ಶೇಖ್. ಮಳೆಯಿಂದ ಮನೆಯ ಗೋಡೆ ಕುಸಿದು ಯುವಕ ಸಾವನ್ನಪ್ಪಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ನಡೆದಿದೆ. ಕಾಶಿನಾಥ್ ಅಪ್ಪಸಾಬ್ ಸುತಾರ್ 23 ವರ್ಷದ ಯುವಕ ಮೃತಪಟ್ಟಿದ್ದಾನೆ. ಸತತವಾಗಿ ಸುರಿದ ಮಳೆಯಿಂದಾಗಿ ಮನೆಯ ಗೋಡೆ ಕುಸಿತದಿಂದ ಈತ ಸಾವನ್ನಪ್ಪಿದ್ದಾನೆ. ಯುವಕನ ಮೇಲೆ ಗೋಡೆ ಕುಸಿದು ಮಣ್ಣು ಕಲ್ಲು ಬಿದ್ದ ಸಂದರ್ಭದಲ್ಲಿ ಸ್ಥಳದಲ್ಲಿ ಆತ ಸಾವನ್ನಪ್ಪಿದ್ದಾನೆ. ಸ್ಥಳಕ್ಕೆ ಅಥಣಿ ಪಿಎಸ್ಐ ಹಾಗೂ ಸಿಪಿಐ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಅಥಣಿ ಶಾಸಕರ ಪರವಾಗಿ ಮುಖಂಡ ಚಿದಾನಂದ ಸೌದಿ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಸಂಭವಿಸಿದೆ. ವಯಸ್ಸಿಗೆ ಬಂದಿದ್ದ ಯುವಕನ ಸಾವಿನಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವರದಿ ನಿರಂಜನ್, ಶಿರೂರು ಎನ್ಐ ನ್ಯೂಸ್. ಓಕೆ. ಬಂದ್ರಿ ಹೊರಗೆ ಬರೋದಿಗೆ ಮ್ಯಾಗಿನ ಹುಡುಗನ ಮಗ ಕತ್ತರಿಸಬೇಕಾಯ್ತು. ಈಗ ಮೂರುವರೆ ನಾಲ್ಕು ಗಂಟೆ ಒಳಗಡೆ ಗಾಡಿ ಬಿದ್ದಿತ್ರಿ? ಹಾ, ಗಾಡಿ ಬಿದ್ದ. ಹ್ಯಾಂಗ ಬಿತ್ತು ಗಾಡಿದ? ಇನ್ಯಾನ್ ದೇವ್ರಿಗೆ ಮಳಿ ಹಾಕೈತ್ರಿ ಮ್ಯಾಗಿನ ಕತ್ತರಿಸಬೇಕು. ಕ್ರಮ ತಗೋಬೇಕ್ರಿ ಸರ್. ಗೊತ್ತಿಲ್ರಿ ಏನ್ ಬಿಟ್ಟ ಗೊತ್ತಿಲ್ರಿ. ನನಗ್ ಮಾಲಕ ಒಟ್ಟು ಬಂದ್ ನೋಡಂಗಿಲ್ರಿ. ಒಳಗೆಲ್ಲ ಬಿದ್ದಾವ್ರಿ. ಏನ್ ಬಂದ್ರಿ ಜರ ಮುಚ್ಚಿ ಬಿಡದವ್ರು ಹೇಳ್ತಿಸಿಂದ ಅದೆಲ್ಲ ಒಳಗ್ ಬಿಳಿಸ್ಬೇಕ್ರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.